ಒಂದು ಅಡವಿಯಲ್ಲಿ ತುನಿ ಅನ್ನುವ ಗುಬ್ಬಚ್ಚಿ ಇತ್ತು. ತುನಿ ಗುಬ್ಬಚ್ಚಿ ಇವಾಗ ಗರ್ಭಿಣಿಯಾಗಿದ್ಲು. ಪಾಪ, ಗರ್ಭಿಣಿಯಾಗಿರುವ ತುನಿ ಗುಬ್ಬಚ್ಚಿಗೆ ಊಟ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವಳ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ. ಏನೋ ಆ ದೇವ್ರು ನನ್ನ ಹಣೆ ಬರಹನ ಈ ರೀತಿ ಬರೆದ್ಬಿಟ್ಟಿದ್ದಾನೆ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ನನ್ನ ಹಣ ಮಾತ್ರ ನನ್ನ ಕೈಗೆ ಸಿಗ್ತಾ ಇಲ್ಲ. ಯಾರಾದರೂ ನನಗೆ ಕೆಲಸ ಕೊಟ್ರೆ ಒಳ್ಳೇದಾಗುತ್ತೆ. ಹಾಗೆ ಆದರೂ ಯಾವುದಾದ್ರೂ ಒಂದು ವಿಧದಲ್ಲಿ ನಾನು ನನ್ನ ಹಸುವನ್ನ ತೀರಿಸ್ಕೋತೀನಿ. ಆದರೆ ನನಗೆ ಬೆಂಬಲ ಕೊಡೋಕ್ಕೆ ಈ ಊರಲ್ಲಿ ಯಾರೂ ಇಲ್ಲ. ಯಾರೂ ಕೂಡ ನನಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಇಂಥ ಒಂದು ಜೀವನ ಇದ್ರೆ ಏನು, ಇಲ್ದಿದ್ರೆ ಏನು? ಹಾಗೆ ತುನಿ ಗುಬ್ಬಚ್ಚಿ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆ ಸಮಯದಲ್ಲಿ ಮಹಿ ಅನ್ನುವ ಹದ್ದು ತುನಿ ಗುಬ್ಬಚ್ಚಿಯ ಹತ್ರ ಬಂತು. ಹಾ ಟೋಣಿ, ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೀನ್ ಇವಾಗ ಫ್ರೀ ಆಗಿದ್ದೀಯಾ? ಹಾ, ನಾನಿವಾಗ ಸುಮ್ನೆನೆ ಇದ್ದೀನಿ ಮಗಿ. ಹೇಳಿ, ನೀವೇನ್ ಮಾತಾಡ್ಬೇಕು ನನ್ ಜೊತೆ? ಹಾ, ಇನ್ನು ಸ್ವಲ್ಪ ದಿನದಲ್ಲಿ ನನ್ ಮಗ, ನನ್ ಸೊಸೆ ಹೊರದೇಶದಿಂದ ನಮ್ಮ ಊರಿಗೆ ಬರ್ತಿದ್ದಾರೆ. ಅವರಿಗೋಸ್ಕರ ನಾನು ವಿಧ ವಿಧವಾದ ತಿಂಡಿ ತಿನಿಸುಗಳನ್ನು ಮಾಡ್ಬೇಕು ಅಂತ ಇದ್ದೀನಿ. ನೀ ಅದ್ನ ನನ್ಗೆ ರೆಡಿ ಮಾಡಿ ಕೊಡ್ತೀಯಾ? ಹಾ, ಖಂಡಿತ ನಾನು ತಯಾರಿಸಿ ಕೊಡ್ತೀನಿ. ನೀವು ಅದಕ್ಕೆ ನಂಗೆ ಎಷ್ಟು ದುಡ್ಡು ಕೊಡ್ತೀರಾ? ಹಾ, ನೀನು ಕೆಲಸ ಮಾಡೋ ದಿನ ನಿನ್ಗೆ ಮೂರೊತ್ತು ಊಟ ಹಾಕ್ತೀನಿ. ಅದ್ನ ಬಿಟ್ರೆ ನಿನ್ಗೆ ಇನ್ನೇನು ಬೇಕು? ಅಯ್ಯೋ, ಹಾಗೆ ಎಲ್ಲ ಹೇಳ್ಬೇಡಿ. ಬರೀ ಊಟ ಮಾತ್ರ ಕೊಟ್ರೆ ಹೇಗೆ ಹೇಳಿ? ನಾನ್ ಬೇರೆ ಗರ್ಭಿಣಿಯಾಗಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ಮೊಟ್ಟೆ ಇಡ್ತೀನಿ. ಅದರಿಂದ ಮಕ್ಕಳು ಯಾವಾಗ ಬೇಕಾದ್ರೂ ಹೊರಗೆ ಬರ್ಬೋದು. ಅವರಿಗೆ ನಾನು ಒಂದು ಒಳ್ಳೆ ಜೀವನ ಕೊಡಬೇಕಾದ್ರೆ ನನ್ನ ಜೊತೆ ಹಣ ಇರಬೇಕು. ನೀವು ನನಗೆ ಊಟ ಕೊಡದಿದ್ರೂ ಪರವಾಗಿಲ್ಲ, ಪ್ರತಿದಿನ ನಾನು ಕೆಲಸ ಮಾಡಿದ್ದಕ್ಕೆ ಕೂಲಿ ಕೊಡಿ. ಓಹೋ, ನಿನ್ಗೆ ಹಣ ಬೇಕಾ? ಹಾಗಾದ್ರೆ ನೀನು ಇವಾಗ್ಲೇ ನನ್ ಮನೆಗೆ ಬಂದ್ಬಿಡು. ಬಂದು ತಿಂಡಿಗಳನ್ನ ಮಾಡ್ಲಿಕ್ಕೆ ಶುರು ಮಾಡು, ನಾನ್ ನಿನ್ಗೆ ಹಣ ಕೊಡ್ತೀನಿ. ಹಾಗೆ ಮಹಿ ಹದ್ದು ಕೇಳ್ಕೊಂಡಿದ್ರಿಂದ ತುನಿಗುಬಚ್ಚಿ ಸರಿ ಅಂತ ಮಹಿ ಹದ್ದಿನ ಮನೆಗೆ ಹೋಗಿ ಅವಳು ಹೇಳಿದ ತಿಂಡಿಗಳನ್ನೆಲ್ಲ ಮಾಡ್ತಾ ಇದ್ಲು. ಹಾಗೆ ಮೂರು ದಿನಗಳವರೆಗೂ ಮಹಿ ಹದ್ದಿನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು ಟುನಿ. ಮಗಿಯವ್ರೆ, ನೀವು ಹೇಳಿದ ಹಾಗೆ ನಾನು ನಿಮ್ಗೆ ಎಲ್ಲಾ ರೀತಿಯ ತಿಂಡಿಗಳನ್ನು ಮಾಡಿ ಕೊಟ್ಬಿಟ್ಟೆ. ನೀವು ನನ್ಗೆ ಹಣ ಕೊಟ್ರೆ ನಾನ್ ನನ್ ಮನೆಗೆ ಹೋಗ್ತೀನಿ. ನನಗೆ ತುಂಬಾ ಸುಸ್ತಾಗ್ತಿದೆ. ಆ, ಏನು ಹಣನ? ನಾನೇ ನಿನ್ಗೆ ಹಣ ಕೊಡ್ತೀನಿ ಅಂತ ಹೇಳಿಲ್ವಲ್ಲ. ಮೂರೊತ್ತು ಊಟ ಕೊಡ್ತೀನಿ ಅಂತ ತಾನೆ ಹೇಳಿದ್ದು. ಅದಕ್ಕೆ ನೀನ್ ಕೂಡ ಒಪ್ಕೊಂತಾನೆ? ಇಷ್ಟು ದೂರ ಬಂದು ಎಲ್ಲ ಕೆಲ್ಸನ ಮಾಡಿಕೊಟ್ಟೆ. ಅರೆ, ಏನ್ರಿ ಮಗಿ, ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ನನ್ಗೆ ಹಣ ಕೊಡ್ತೀನಿ ಅಂತ ಒಪ್ಕೊಂಡ್ಮೇಲೆ ತಾನೆ ನಾನ್ ಇಲ್ಲಿಗೆ ಬಂದ್ ಕೆಲ್ಸ ಮಾಡಿದ್ದು. ನೀವೀಗೆ ಮಾತ್ ಬದ್ಲಾಯಿಸಿದ್ರೆ ಹೇಗೆ? ನಾನು ಈ ಮೂರ್ ದಿನ ನಿಮ್ಮ ಮನೆಯಲ್ಲಿ ತುಂಬಾನೇ ಕಷ್ಟಪಟ್ಟು ಕೆಲ್ಸ ಮಾಡಿದ್ದೀನಿ. ಎಲ್ಲಾ ವಿಧವಾದ ತಿಂಡಿಗಳನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ಎಲ್ಲಾ ಕೆಲ್ಸ ಮುಗಿದ್ಮೇಲೆ ಇವಾಗ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ರೆ ಹೇಗೆ? ಹಾ, ಏಂಟೋಣಿ, ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರೆ ನೀನ್ ಇಷ್ಟಕ್ ನೀನ್ ಮಾತಾಡ್ತಿದ್ದೀಯಾ? ನಾನೇನ್ ನಿನ್ಗೆ ಹಣ ಕೊಡ್ತೀನಿ ಅಂತ ಹೇಳಿಲ್ವಲ್ಲ. ನೀನು ನನ್ ಮನೆಯೊಳಗೆ ನಿಂತ್ಕೊಂಡು ಹೀಗೆ ಹಾರಾಡ್ಬೇಡ. ಮೊದ್ಲು ಮನೆ ಬಿಟ್ಟು ಹೊರಗೋಗು, ಇಲ್ಲದಿದ್ರೆ ಪಂಚಾಯಿತಿಯಲ್ಲಿ ಹೇಳಿ ಈ ಊರಿಂದ ಹೊರಗಾಕ್ಬಿಡ್ತೀನಿ. ಹಾಗೆ ಮಹಿ ಹದ್ದು ಹೇಳಿದ್ರಿಂದ ತುನಿಗುಬ್ಬಚ್ಚಿಗೆ ತುಂಬಾನೂ ಬೇಜಾರಾಯ್ತು. ಪಾಪ ತುನಿಗುಬ್ಬಚ್ಚಿ ಮನೆಯಿಂದ ಹೊರಗಡೆ ಬಂದು ಕೆಳಗಡೆ ನಿಂತ್ಕೊಂಡು ಅಳ್ತಾ ಇದ್ಲು. ಏನ್ ದೇವ್ರೆ, ನನಗೆ ಮಾತ್ರ ಹೀಗೆ ಮೋಸದ ಮೇಲೆ ಮೋಸ ನಡೀತಾ ಇದೆ? ನಾನು ಮೂರ್ ದಿನ ಕಷ್ಟಪಟ್ಟು ಅವ್ರ ಮನೆಯಲ್ಲೇ ಇದ್ಕೊಂಡು ಎಲ್ಲಾ ಕೆಲ್ಸಗಳನ್ನ ಮಾಡಿಕೊಟ್ಟೆ. ಎಷ್ಟೋ ವಿಧವಾದ ತಿಂಡಿಗಳನ್ನ ಮಾಡ್ದೆ. ಆದ್ರೆ ಆ ಮಗಿ ಕಾಗೆಗೆ ಸ್ವಲ್ಪ ಕೂಡ ಮಾನವೀಯತೆನೇ ಇಲ್ಲ. ನಾನು ಮಾಡಿದಂತಹ ಕೆಲ್ಸಕ್ಕೆ ಸ್ವಲ್ಪ ಕೂಡ ಅದು ದುಡ್ಡೇ ಕೊಡ್ಲಿಲ್ಲ. ಇವತ್ತು ನಾಳೆನೋ ನಾನು ಮೊಟ್ಟೆ ಹಾಕ್ತಾ ಇದ್ದೀನಿ. ನಾಳೆ ದಿನ ನನ್ನ ಮೊಟ್ಟೆಯಿಂದ ಮರಿಗಳು ಹೊರಗೆ ಬಂದ್ಮೇಲೆ ನಾನು ಅವ್ರನ್ನ ಹೇಗೆ ನೋಡ್ಕೊಳ್ಳೋದು? ಹಾಗೆ ತುನಿಗುಬ್ಬಚ್ಚಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ ಟುನಿಗೆ ಒಂದು ಧ್ವನಿ ಕೇಳಿಸ್ತು. ಏನು ಪಕ್ಷಿ, ಯಾಕೆ ನೀನು ಇಷ್ಟೊಂದು ಕಷ್ಟಪಡ್ತಿದೀಯ? ನಿನ್ನ ಕಷ್ಟ ಏನು ಅಂತ ನನ್ನ ಜೊತೆ ಹೇಳು. ಇವಾಗ ಯಾರೋ ಮಾತಾಡಿದ್ರಲ್ಲ, ಆದ್ರೆ ಸುತ್ತಮುತ್ತ ಯಾರೂ ಕೂಡ ಕಾಣಿಸ್ತಾ ಇಲ್ಲ. ಯಾರು ಮಾತಾಡಿರ್ತಾರೆ ಇಲ್ಲಿ? ನಾನೇ ಪಕ್ಷಿ, ಮಂತ್ರದ ಮರ. ನಿನ್ನ ತಲೆಯನ್ನು ಸ್ವಲ್ಪ ಎತ್ತಿ ಮೇಲೆ ನೋಡು, ನಾನು ನಿನ್ನ ಕಣ್ಣಿಗೆ ಕಾಣಿಸ್ತೀನಿ. ಏನು, ಮಂತ್ರದ ಮರನ? ನಿನ್ನಿಂದ ನಿಜವಾಗಿ ಹೇಗೆ ಮಾತಾಡಕ್ಕಾಗ್ತಾ ಇದೆ? ನಾನು ಹೇಗೆ ಮಾತಾಡ್ತಿದ್ದೀನಿ ಅನ್ನೋ ವಿಷಯವನ್ನು ಆಮೇಲೆ ನೋಡ್ಕೊಳ್ಳೋಣ. ಇವಾಗ ನಿನ್ನ ಕಷ್ಟ ಏನು ಅಂತ ಮೊದ್ಲು ಹೇಳು. ನಾನು ಏನು ಅಂತ ಹೇಳೋದು, ಊರಿನ ಜನ ಎಲ್ಲ ಯಾವಾಗ್ಲೂ ನನ್ನ ಅವಮಾನ ಮಾಡ್ತಾ ಇದ್ದಾರೆ, ಹಾಗೇನೆ ನನಗೆ ಮೋಸ ಮಾಡ್ತಿದ್ದಾರೆ. ನಾನು ಮೊದ್ಲೇ ಗರ್ಭಿಣಿ, ಆದ್ರೂ ಕೂಡ ಈ ಊರಿನ ಜನರಿಗೆ ಸ್ವಲ್ಪ ಕೂಡ ಕರುಣೆ ಮಾನವೀಯತೆ ಅನ್ನೋದು ಯಾವುದೂ ಇಲ್ಲ. ನನ್ನ ಕೈಯಿಂದ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು
ಒಂದ್ ರೂಪಾಯಿ ಕೂಡ ನನಗೆ ಕೊಡ್ತಾ ಇಲ್ಲ. ಹೀಗೆ ಇದ್ರೆ ನಾಳೆ ನನ್ನ ಮಕ್ಕಳನ್ನ ನಾನು ಹೇಗೆ ಬೆಳೆಸೋದು? ಹಾಗೆ ಟುನಿಗುಬ್ಬಚ್ಚಿ ಅವಳ ಕಷ್ಟಗಳನ್ನೆಲ್ಲ ಆ ಮಾದಿಕ ಮರದ ಹತ್ರ ಹೇಳದ್ಲ. ನೀನೇನು ಕಷ್ಟಪಡ್ಬೇಡ, ಒಳ್ಳೆಯವರಿಗೂ ಒಳ್ಳೆ ಕೆಲಸ ಮಾಡುವವರಿಗೂ ಯಾವಾಗ್ಲೂ ಆ ದೇವರು ಜೊತೆಗೆ ಇರ್ತಾನೆ. ನೀನು ಮೊದ್ಲು ಎಲೆಗಳನ್ನು ತಿನ್ನು, ಆಮೇಲೆ ಮನೆಗೆ ಹೋಗು, ನಿನಗೆ ಆಗೋದೆಲ್ಲ ಒಳ್ಳೇದೇ ಆಗುತ್ತೆ. ಬರೀ ಎಲೆಗಳನ್ನ ತಿಂದ್ರೆ ಒಳ್ಳೇದಾಗುತ್ತಾ? ಅದು ಹೇಗೆ ಒಳ್ಳೇದೇ ಆಗುತ್ತೆ? ಸುಮ್ಮನೆ ಮಾತನಾಡ್ಬೇಡ, ಮೊದ್ಲು ಎಲೆಗಳನ್ನು ತಿನ್ನು, ಆಮೇಲೆ ಮನೆಗೆ ಹೋಗಿ ನೋಡು. ಅದ್ಭುತ ನಡೆದ ನಂತರ ನೀನೇ ನನ್ನ ಜೊತೆ ಬಂದು ನನ್ನ ಹೊಗಳ್ತೀಯ, ಬೇಕಾದ್ರೆ ನೋಡು. ಹಾಗೆ ಮಾದ್ರಿಕ ಮರ ಹೇಳಿದ್ರಿಂದ ತುನಿಗುಬ್ಬಚ್ಚಿ ಆ ಮಾದ್ರಿಕ ಮರ ಕೊಟ್ಟ ಎಲೆಗಳನ್ನ ತಿಂದ್ಲು. ಹಾಗೆ ಆ ಎಲೆಗಳನ್ನ ತಿಂದು ಅವಳು ಅವಳ ಮನೆಗೆ ಹೋದ್ಲು. ಮರುದಿನ ಬೆಳಗ್ಗೆ ಅವಳು ಮೊಟ್ಟೆಗಳನ್ನ ಇಟ್ಲು. ಆ ಮೊಟ್ಟೆಗಳನ್ನ ನೋಡಿ ಟುನಿ ತುಂಬಾನೂ ಆಶ್ಚರ್ಯಪಟ್ಲು. ಅರೆ, ನನ್ನ ಕಣ್ಣನ್ನು ನನ್ನಿಂದನೇ ನಂಬಕ್ಕಾಗ್ತಿಲ್ಲ. ಈ ಮೊಟ್ಟೆಗಳೆಲ್ಲ ಚಿನ್ನದ ಮೊಟ್ಟೆ ಹಾಗೆ ಇದೆ. ಚಿನ್ನದ ಮೊಟ್ಟೆಗಳ ಹಾಗೆ ಅಲ್ಲ, ಇದು ಚಿನ್ನದ ಮೊಟ್ಟೆನೇ. ಆ ಮಂತ್ರದ ಮರ ಹೇಳಿದ್ದು ಇದೇ ಅನ್ಸುತ್ತೆ. ಮೊದ್ಲು ನಾ ಆ ಮಂತ್ರದ ಮರದ ಹತ್ರ ಹೋಗ್ಬೇಕು. ಹಾಗೆ ಟುನಿಗುಬ್ಬಚ್ಚಿ ಆ ಚಿನ್ನದ ಮೊಟ್ಟೆಗಳನ್ನ ತಗೊಂಡು ಹೋಗಿ ಮಾಂತ್ರಿಕ ಮರದ ಹತ್ರ ತೋರಿಸ್ತು. ಓ ಮಂತ್ರದ ಮರವೇ, ನೋಡು ಈ ಮೊಟ್ಟೆಗಳು ಹಾಗೆ ಚಿನ್ನದ ಮೊಟ್ಟೆ ಹಾಗೆ ಇದೆ. ಇದು ಏಕೆ ಸಾಧ್ಯ ಹೇಳು? ಇದೆಲ್ಲ ಕೂಡ ನನ್ನ ಮಂತ್ರದಿಂದನೇ ಸಾಧ್ಯವಾಯಿತು. ನೀನು ಆರು ಮೊಟ್ಟೆಗಳನ್ನು ಹಾಕಿದ್ದೀಯ, ಆದರೆ ಇದರಲ್ಲಿ ಎರಡು ಮೊಟ್ಟೆಗಳು ಮಾತ್ರ ನಿನ್ನ ಮಕ್ಕಳಾಗಿ ಇರ್ತಾರೆ. ಉಳಿದ ನಾಲ್ಕು ಮೊಟ್ಟೆಗಳು ಚಿನ್ನವಾಗಿರುತ್ತೆ. ಈ ಚಿನ್ನವನ್ನು ಮಾರಿ ನೀನು ಹಣವಾಗಿ ತಗೋ, ಆಮೇಲೆ ನಿನಗೆ ಯಾವ ಕಷ್ಟನೂ ಇರುವುದಿಲ್ಲ. ಹಾಗೆ ಮಾಂತ್ರಿಕ ಮರ ಹೇಳಿದ್ರಿಂದ ತುನಿಗುಬ್ಬಚ್ಚಿ ಆ ಚಿನ್ನದ ಮೊಟ್ಟೆಗಳನ್ನ ತಗೊಂಡು ಸಂತೋಷವಾಗಿ ಅಲ್ಲಿಂದ ಮನೆಗೆ ಹೋದ್ಲು. ಹಾಗೆ ಕೆಲವು ದಿನಗಳ ನಂತರ ಆ ಚಿನ್ನದ ಮೊಟ್ಟೆಗಳಲ್ಲಿ ಎರಡು ಮೊಟ್ಟೆಗಳ ಒಳಗಡೆಯಿಂದ ಎರಡು ಪಕ್ಷಿ ಮರಿಗಳು ಹೊರಗಡೆ ಬಂತು. ಅರೆ, ನನ್ನ ಮಕ್ಕಳು ಇಬ್ರು ಎಷ್ಟು ಸುಂದರವಾಗಿದ್ದಾರೆ! ಇಬ್ರು ಕೂಡ ಹಾಗೇನೆ ಚಿನ್ನದ ಬಣ್ಣದಲ್ಲಿ ಇದ್ದಾರೆ. ಈ ದೊಡ್ಡ ಪಕ್ಷಿಯ ಹೆಸರು ವಿಜ್ಜಿ ಪಕ್ಷಿ, ಹಾಗೆ ಈ ಚಿಕ್ಕ ಪಕ್ಷಿಯ ಹೆಸರು ಬುಜ್ಜಿ ಪಕ್ಷಿ. ನಾನಿವ್ರನ್ನ ತುಂಬಾ ಹುಷಾರಾಗಿ ನೋಡ್ಕೋತೀನಿ. ಉಳಿದ ಚಿನ್ನದ ಮೊಟ್ಟೆಗಳನ್ನು ಸೇಟು ಜೊತೆ ಮಾರಿ ನಾನು ಹಣವನ್ನು ಸಂಪಾದಿಸ್ತೀನಿ. ಹಾಗೆ ಒಂದಿನ ರಾತ್ರಿಯಲ್ಲೇ ತುನಿಗುಬ್ಬಚ್ಚಿ ತುಂಬಾ ದೊಡ್ಡ ಶ್ರೀಮಂತೆಯಾದ್ಲು. ಅವಳು ಇರೋದು ಇವಾಗ ದೊಡ್ಡ ಬಂಗ್ಲೆಯಲ್ಲಿ. ಆ ಮನೆಯಲ್ಲಿತ್ಕೊಂಡು ತನ್ನ ಮಕ್ಕಳನ್ನ ಅವಳು ಚೆನ್ನಾಗಿ ನೋಡ್ಕೊಳ್ತಿದ್ಲು. ಏನಿದು ಆಶ್ಚರ್ಯ! ರಾತ್ರಿಯೋ ರಾತ್ರಿ ಈ ಟೋನಿ ಪಕ್ಷಿ ಹೇಗೆ ಶ್ರೀಮಂತಿಯಾಗಿ ಬದಲಾದ್ಲು? ಇದರ ಹಿಂದೆ ಏನೋ ಒಂದು ಮಂತ್ರ ಇದೆ. ಆ ಮಂತ್ರ ಏನು ಅಂತ ನಾನು ಕಂಡಿಡಿಬೇಕು. ಹಾಗೆ ಚಿಚುಕಾಗಿ ಟುನಿಯ ಬೆಳವಣಿಗೆಯ ಹಿಂದೆ ಇರುವ ರಹಸ್ಯ ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತು. ಹೀಗಿರುವಾಗ ಟುನಿಗುಬ್ಬಚ್ಚಿ ಅವಳ ಇಬ್ರು ಮಕ್ಕಳ ಜೊತೆ ಈ ರೀತಿ ಮಾತಾಡ್ತಿದ್ಲು. ಮಕ್ಕಳೇ, ನಮ್ಮ ಬೆಳವಣಿಗೆಗೆ ಕಾರಣ ಯಾರೂ ಅಲ್ಲ, ಆ ಕೊಳದ ಪಕ್ಕದಲ್ಲಿರುವ ಆ ಮರ ಮಾತ್ರ. ಈ ವಿಷಯವನ್ನು ನೀವು ಯಾರ ಜೊತೆನೂ ಹೇಳಬಾರದು. ಆ ಮರನೇ ನಮ್ಮ ಕುಲದೈವ. ಅವರಿಗೆ ಯಾವಾಗ್ಲೂ ನಾವು ಪೂಜೆ ಮಾಡ್ಕೊಂಡಿರ್ಬೇಕು. ಹಾಗೆ ಟುನಿಗುಬ್ಬಚ್ಚಿ ಆ ಮಾಂತ್ರಿಕ ಮರದ ಬಗ್ಗೆ ಅವಳ ಇಬ್ರು ಮಕ್ಕಳ ಹತ್ರ ಹೇಳ್ತಾ ಇದ್ಲು. ಇದನ್ನೆಲ್ಲ ಕೇಳಿಸ್ಕೊಂಡ ಚಿಚೋಕಾಗಿಗೂ ಆ ಮಾಂತ್ರಿಕ ಮರದ ಬಗ್ಗೆ ಎಲ್ಲಾನು ತಿಳಿತು. ಆ ಮಂತ್ರದ ಮರದಿಂದೇನಾ ನೀವೀಗ ಶ್ರೀಮಂತರಾಗಿ ಬದಲಾಗಿದ್ದು? ಲೂಸಿ ಪಕ್ಷಿನೂ ಚೋಟು ಪಕ್ಷಿನೂ ಅದೇ ಹೇಳಿದ್ದು. ಟೋಣಿ ಪಕ್ಷಿ ಸೇಟು ಹತ್ರ ಚಿನ್ನದ ಮೊಟ್ಟೆಯನ್ನು ಮಾರಿ ಹಣವನ್ನು ತಗೊಂಡೋಯ್ತು ಅಂತ. ಹಾಗಾದ್ರೆ ಇವರಿಗೆ ಚಿನ್ನದ ಮೊಟ್ಟೆಯನ್ನು ಆ ಕೊಳದ ಪಕ್ಕದಲ್ಲಿರುವ ಮಂತ್ರದ ಮರನೇ ಕೊಟ್ಟಿರ್ಬೇಕು. ನಾನು ಕೂಡ ಇವಾಗ್ಲೇ ಮಂತ್ರದ ಮರದ ಹತ್ರ ಹೋಗ್ತೀನಿ. ಅದು ಹೇಗೆ ನನಗೂ ಕೂಡ ಮಂತ್ರದ ಮೊಟ್ಟೆಗಳನ್ನು ಕೊಡದೇ ಇರ್ತದೆ ಅಂತ ನೋಡ್ತೀನಿ. ಹಾಗೆ ಚಿಚುಕಾಗಿ ತುನಿ ಹೇಳಿದ ಆ ಮಾಂತ್ರಿಕ ಮರದ ಹತ್ರ ಹೋದ್ಲು. ನೀನು ಆ ಟೋಣಿ ಪಕ್ಷಿಗೆ ದೊಡ್ಡ ಸಹಾಯ ಮಾಡಿದೀ ಅಂತ ನನಗ್ ಗೊತ್ತಾಯ್ತು. ಇವಾಗ ನನಗೂ ಕೂಡ ಸಹಾಯ ಮಾಡ್ಬೇಕು. ನಿನಗ ಸಹಾಯನ ಖಂಡಿತ ನಾನ್ ಮಾಡೋದಿಲ್ಲ, ಯಾಕಂದ್ರೆ ನನ್ನ ಕಣ್ಣ ಮುಂದೇನೆ ನೀನು ತುಂಬಾ ಜನರಿಗೆ ಹಿಂಸೆ ಕೊಟ್ಟಿದೀಯ. ನಿನ್ನಂತವರಿಗೆ ನಾನ್ ಮಾತ್ರ ಅಲ್ಲ, ಯಾರೂ ಕೂಡ ಸಹಾಯ ಮಾಡೋದಿಲ್ಲ. ಹಾಗಾದ್ರೆ ನಾನ್ ನಿನ್ನ ಕಡ್ದಾಕಿ ಸಂಪೂರ್ಣವಾಗಿ ನಾಶ ಮಾಡ್ತೀನಿ. ಏನು, ನೀನು ನನ್ನ ನಾಶ ಮಾಡ್ತೀಯ? ನಿನ್ನ ನಾನು ಏನ್ ಮಾಡ್ತೀನಿ ಅಂತ ನೋಡು. ಹಾಗೆ ಆ ಮಾಂತ್ರಿಕ ಮರ ಚಿಚುಕಾಗೆನ ಒಂದು ಚಿನ್ನದ ಕಾಗೆಯಾಗಿ ಬದಲಾಯಿಸ್ತು. ಆಮೇಲೆ ಆ ಚಿನ್ನದ ಕಾಗೆನ ತುನಿಗುಬ್ಬಚ್ಚಿಗೆ ಬಹುಮಾನವಾಗಿ ಕೊಟ್ಟಿತು. ಅವತ್ತು ಏನಂದ್ರೆ ಚಿನ್ನದ ಮೊಟ್ಟೆ ಕೊಟ್ಟೆ, ಇವತ್ತು ಚಿನ್ನದ ಕಾಗೆಯನ್ನು ಕೊಟ್ಟಿದೀಯ. ನೀನ್ ಮಾಡಿದ ಸಹಾಯವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಹಾಗೆ ಚಿನ್ನದ ಕಾಗೆನ ತಗೊಂಡು ತುನಿಗುಬ್ಬಚ್ಚಿ ತುಂಬಾನೇ ಸಂತೋಷಪಟ್ಲು. ಮೆಲ್ಲೆ ಮೆಲ್ಲೆ ಆ ಚಿನ್ನವನ್ನೆಲ್ಲ ಮಾರಿ ಅದರಲ್ಲಿ ಸಿಕ್ಕಿದ ಹಣದಲ್ಲಿ ಅವಳ ಇಬ್ರು ಹೆಣ್ಮಕ್ಳುಗಳನ್ನ ಚೆನ್ನಾಗಿ ನೋಡ್ಕೊಂಡು ಅವಳ ಜೀವನಾನ ಬಾಳ್ತಾ ಇದ್ಲು.
1 ಊರಲ್ಲಿ ತುನಿ ಅನ್ನುವ ಒಂದು ಗುಬ್ಬಚ್ಚಿ ಇತ್ತು. ತುನಿ ಗುಬ್ಬಚ್ಚಿ ತುಂಬಾ ಧೈರ್ಯವಂತೆ, ಹಾಗೇನೆ ತುಂಬಾ ಬುದ್ಧಿವಂತೆಯೂ ಕೂಡ. ತುನಿ ಗುಬ್ಬಚ್ಚಿ ಅವಳ ಗೆಳತಿಯರಿಗೆ ಅವಳಿಂದಾದ ಸಹಾಯನ ಮಾಡ್ತಾ ಇದ್ಲ. ಅವಳು ಅದೇ ಅಡವಿಯಲ್ಲಿ ಸ್ವೀಟ್ ವ್ಯಾಪಾರ ಮಾಡ್ತಾ ಇದ್ಲ. ಅದೇ ಅಡವಿಯಲ್ಲಿ ಇನ್ನೊಂದು ಕ್ರೂರವಾದ ಸರ್ಪನೂ ಇತ್ತು. ಆ ಕ್ರೂರವಾದ ಸರ್ಪ ಅಲ್ಲಿರುವ ಪಕ್ಷಿಗಳು ಇಡುವ ಮೊಟ್ಟೆಗಳನ್ನ ಕದ್ದು ಅದನ್ನ ತಿಂತಿತ್ತು. ಇನ್ನು ಸ್ವಲ್ಪ ದಿನಗಳಲ್ಲಿ ನಾನು ತಾಯಾಗ್ತಿದ್ದೀನಿ. ನಾನಿಟ್ಟಿರುವಂತಹ ಮೊಟ್ಟೆಗಳು ಎಷ್ಟು ಚೆನ್ನಾಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಈ ಮೊಟ್ಟೆಗಳಿಂದ ನನ್ನ ಮರಿಗಳು ಹೊರಗೆ ಬಂದು ನನ್ನ ಅಮ್ಮ ಅಮ್ಮ ಅಂತ ಕರೀತಾರೆ. ಅವರು ಹಾಗೆ ಕರಿಬೇಕು ಅಂತ ನಾನು ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ. ಈ ಮೊಟ್ಟೆಗಳನ್ನು ನಾನು ತುಂಬಾ ಭದ್ರವಾಗಿ ಇಟ್ಕೊಳ್ಬೇಕು, ಯಾಕಂದ್ರೆ ಇದೇ ನನ್ನ ಜೀವ. ಅವರಿಗೆ ಯಾವ ಅಪಾಯನೂ ಬರದ ಹಾಗೆ ನಾನೇ ನೋಡ್ಕೋಬೇಕು. ಹಾಗೆ ಟೋನಿ ಅವಳಿಟ್ಟ ಮೊಟ್ಟೆಗಳನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾ ಇದ್ಲ. ಸರಿಯಾಗಿ ಅದೇ ಸಮಯದಲ್ಲಿ ಚೋಟುಗಿಳಿ ತುನಿಯನ್ನು ನೋಡೋದಕ್ಕೋಸ್ಕರ ಮನೆಗೆ ಬಂದಿದ್ಲ. ಏನ್ ಟೋನಿ, ಏನ್ ಮಾಡ್ತಿದೀಯ? ನಾನು ನನ್ನ ಮೊಟ್ಟೆಗಳ ಜೊತೆ ಕೂತು ಮಾತಾಡ್ತಿದ್ದೀನಿ. ಅಯ್ಯೋ, ನಿನ್ನ ನಾನು ಒಂದು ಬುದ್ಧಿವಂತೆ ಅಂತ ಯೋಚನೆ ಮಾಡಿದ್ದೆ. ಇವಾಗ್ಲೇ ಗೊತ್ತಾಗ್ತಿದೆ ನೀನೊಂದು ಮುಟ್ಟಾಳ ಅಂತ. ಮೊಟ್ಟೆಗಳಿಗೆ ಏನಾದ್ರೂ ಗೊತ್ತಾಗುತ್ತಾ? ಅದ್ರ ಜೊತೆ ಹೋಗಿ ಯಾರಾದ್ರೂ ಮಾತಾಡ್ತಾರಾ? ಮುಟ್ಟಾಳ ನಾನಲ್ಲ, ನೀನೇ. ಅವರಿಗೆ ಅರ್ಥ ಆಗುತ್ತೋ ಇಲ್ವೋ, ಅವ್ರ ಜೊತೆ ಮಾತಾಡೋದೇ ನನಗೆ ಸಂತೋಷ ಅಲ್ವಾ? ನನಗೆ ಅಂತ ಯಾರಿದ್ದಾರೆ? ನನ್ನ ಜೀವನ ನಾನು ನನ್ನ ಮಕ್ಕಳ ಮೇಲೆ ತಾನೇ ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳು ಹೊರಗೆ ಬಂದು ಯಾವಾಗ ನನ್ನ ಜೊತೆ ಆಟಾಡ್ತಾರೆ ಅಂತ ನಾನು ಕಾಯ್ಕೊಂಡಿದ್ದೀನಿ. ಎಷ್ಟು ಜನ ನನ್ನ ಮಕ್ಕಳು ಇಲ್ದೇ ಇರೋಳು ಅಂತ ಮಾತಾಡಿದ್ರು ಅವ್ರ ಬಾಯಿನ ನಾನು ಮುಚ್ಚಿಸ್ತೀನಿ. ಹಾಗಂತ ತುನಿ ಗುಬ್ಬಚ್ಚಿ ಚೋಟುಗಿಳಿಯ ಹತ್ರ ಹೇಳಿದ್ಲ. ಆವಾಗ ಚೋಟುಗಿಳಿ ತುನಿ ಹತ್ರ ಈ ರೀತಿ ಹೇಳಿದ್ಲ. ನಾಳೆ ನಮ್ಮ ಊರಿನಿಂದ ನನ್ನ ಅತ್ತೆ ಮಾವ ಬರ್ತಿದ್ದಾರೆ. ಅವರಿಗೆ ಮೈಸೂರು ಪಾಕ್ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ನಿನ್ ಜೊತೆ ಮೈಸೂರು ಪಾಕ್ ಮಾಡ್ಕೊಡು ಅಂತ ಹೇಳಲಿಕ್ಕೆ ಬಂದೆ. ನಾಳೆ ನೀನು ಮಾಡಿಟ್ರೆ ಅವಾಗ್ಲೇ ಬಂದು ದುಡ್ಡು ಕೊಟ್ಟು ತಗೊಂಡೋಗ್ತೀನಿ. ಸರಿ, ನಾಳೆ ನಾನು ಮಾಡಿಡ್ತೀನಿ. ಅದು ಸರಿ, ನಿನ್ನ ಮೊಟ್ಟೆಗಳು ಹೇಗಿದೆ? ಚೆನ್ನಾಗಿನೆ ಇರುತ್ತೆ. ಇರ್ತದ? ಹಾಗಂದ್ರೆ ನೀನು ಮೊಟ್ಟೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ? ಆ, ಚೆನ್ನಾಗಿನೇ ನೋಡ್ಕೋತೀನಿ. ಆದ್ರೆ ನಿನ್ನ ರೀತಿ ಅದ್ರ ಜೊತೆ ಮಾತಾಡೋದಿಲ್ಲ. ಹಾಗಂತ ಚೋಟುಗಿಳಿ ತುನಿ ಹತ್ರ ಹೇಳಿ ಅಲ್ಲಿಂದ ಮನೆಗೆ ಹೋದ್ಲು. ಇನ್ನೊಂದ್ ಕಡೆ ಆ ಅಡವಿಯಲ್ಲಿದ್ದ ಆ ಕ್ರೂರವಾದ ಹಾವಿಗೆ ತುಂಬಾನು ಹಸ್ವಾಗ್ತಾ ಇತ್ತು. ಮೊಟ್ಟೆಗಳು ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿತ್ತು. ಈ ಊರಿಗೆ ನಾನು ಬಂದ ದಿನಗಳಿಂದ ನನಗೆ ಊಟಕ್ಕೆ ಯಾವ ತೊಂದರೆನೂ ಇರಲಿಲ್ಲ. ಪ್ರತಿದಿನ ನನಗೋಸ್ಕರ ಎಲ್ಲಿಯಾದ್ರೂ ಯಾವುದಾದ್ರೂ ಒಂದು ಪಕ್ಷಿ ಮೊಟ್ಟೆ ಇಟ್ಟೇ ಇರುತ್ತೆ. ಕೆಲವೊಂದ್ಸಲ ನನಗೆ ಅದೃಷ್ಟ ಇದ್ರೆ 4-5 ಮೊಟ್ಟೆ ಕೂಡ ಸಿಗುತ್ತೆ. ಈ ಊರು ಬಿಟ್ಟು ನಾನು ಹೋಗಷ್ಟರಲ್ಲಿ ಈ ಊರಲ್ಲಿರುವ ಎಲ್ಲಾ ಪಕ್ಷಿಗಳ ಮೊಟ್ಟೆನ ತಿಂದ್ಬಿಟ್ಟೆ ನಾನು ಈ ಊರು ಬಿಟ್ಟು ಹೋಗೋದು. ಇವತ್ತು ಯಾವ ಗೂಡಲ್ಲಿ ಮೊಟ್ಟೆ ಇದೆ ಅಂತ ನೋಡ್ಬೇಕು. ಹಾಗೆ ಆ ಹಾವು ಆ ಅಡವಿಯಲ್ಲಿ ಮೊಟ್ಟೆಗಳಿಗೋಸ್ಕರ ಹುಡುಕ್ತಾ ಇದ್ದಾಗ ಚೋಟುಗಿಳಿಯ ಗೂಡಲ್ಲಿದ್ದ ಅದರ ಮೊಟ್ಟೆಗಳನ್ನ ನೋಡಿತು. ಇವತ್ತು ಯಾರ ಮುಖ ನೋಡ್ದೆ ಅಂತ ಗೊತ್ತಿಲ್ಲ. ನಾನು ಹುಡುಕಿದ ತಕ್ಷಣ ನನಗೆ ಒಟ್ಟಿಗೆ 4 ಮೊಟ್ಟೆ ಸಿಕ್ಕಿದೆ. ಇದನ್ನ ನೋಡಿದ್ರೆ ಈವಾಗ್ಲೇ ಹಾಗೇನೆ ನುಂಗ್ಬೇಕು ಅಂತ ಆಗ್ತಾ ಇದೆ. ಸಮಯನ ವ್ಯರ್ಥ ಮಾಡದೆ ಈವಾಗ್ಲೇ ನುಂಗ್ಬೇಕು. ಹಾಗಂತ ಆ ಹಾವು ಆ ಮೊಟ್ಟೆಗಳನ್ನೆಲ್ಲ ತಿಂದು ಯಾರ ಕಣ್ಣಲ್ಲೂ ಬೀಳದೆ ಅಲ್ಲಿಂದ ಅದರ ಗುಹೆಯೊಳಗಡೆ ಹೋಯ್ತು. ಅಲ್ಲಿ ಹೋಗಿ ಅದು ಸಂತೋಷವಾಗಿ ಮಲಗಿ ನಿದ್ದೆ ಮಾಡಿತ್ತು. ಇದು ಹೀಗಿರುವಾಗ ಈ ಕಡೆ ಚೋಟುಗಿಳಿ ತನ್ನ ಮೊಟ್ಟೆಗಳನ್ನ ನೋಡಕ್ಕೆ ಅಲ್ಲಿಗೆ ಬಂದ್ಲು. ಅಯ್ಯಯ್ಯೋ, ಎಲ್ಲಿ ನನ್ನ ಮೊಟ್ಟೆಗಳು ಕಾಣ್ತಾ ಇಲ್ಲ? ಅಯ್ಯೋ ದೇವ್ರೆ, ನನ್ನ ಮೊಟ್ಟೆಗಳು ಏನಾಯ್ತಪ್ಪ? ನನ್ನ ಮೊಟ್ಟೆಗಳನ್ನ ನೋಡಕ್ಕೇನೆ ಊರಿಂದ ನನ್ನ ಅತ್ತೆ ಮಾವ ಎಲ್ರು ಬರ್ತಿದ್ದಾರೆ. ಅವ್ರು ಮಾತ್ರ ಇದನ್ನ ನೋಡಿದ್ರೆ ನಾನು ಏನ್ ಹೇಳೋದು ಅವರಿಗೆ? ಹಾಗಂತ ಚೋಟುಗಿಳಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ದ ಆ ಸಮಯದಲ್ಲಿ ತುನಿ ಗುಬ್ಬಚ್ಚಿ ಚೋಟುವಿನ ಗೂಡಿಗೆ ಬಂದ್ಲು. ಚೋಟು, ಕೇಳಲಿಕ್ಕೆ ಮರ್ತೋಯ್ತು, ಮೈಸೂರು ಪಾಕು ಎಣ್ಣೆಯಿಂದ ಮಾಡ್ಬೇಕಾ ಅಥವಾ ತುಪ್ಪದಿಂದ ಮಾಡ್ಬೇಕಾ? ಅರೆ ಚೋಟು, ಏನಾಯ್ತು? ಯಾಕೆ ನೀನು ಈಗ ಅಳ್ತಾ ಇದ್ದೀಯ? ಇವಾಗ ನಿನ್ ಜೊತೆ ಮಾತಾಡಿ ಈಚೆ ಬಂದು ನನ್ನ ಮೊಟ್ಟೆಗಳನ್ನ ನೋಡ್ತಾ ಇದ್ದೀನಿ, ನನ್ನ ಮೊಟ್ಟೆಗಳು ಕಾಣ್ತಾ ಇಲ್ಲ, ನನ್ಗೆ ಏನು ಅರ್ಥ ಆಗ್ತಿಲ್ಲ. ಹಾಗೆ ಚೋಟುಗಿಳಿ ಅವಳ ಕಷ್ಟ ಏನು ಅನ್ನೋದ್ರ ಬಗ್ಗೆ ಟುನಿ ಹತ್ರ ಹೇಳಿದ್ಲು. ಆವಾಗ ಟುನಿ ಹಾಗೂ ಚೋಟು ಇಬ್ರು ಸೇರಿ ಕಾಣೆಯಾದ ಮೊಟ್ಟೆಗಳು ಎಲ್ಲಿದೆ ಅಂತ ಹುಡುಕಕ್ಕೆ ಶುರು ಮಾಡಿದ್ರು. ಇದು ಹೀಗಿರುವಾಗ ಮಲಗಿದ್ದ ಆ ಸರ್ಪ ಎಚ್ಚರವಾಯ್ತು.
ಅದಕ್ಕೆ ಪುನಃ ಹಸಿವಾಯ್ತು. ಇವಾಗನೇ ಊಟ ಮಾಡಿದು, ಆದ್ರೆ ಪುನಃ ಹಸಿವಾಗ್ತಿದೆ. ಪುನಃ ಬೇಟೆಗೆ ಹೋಗ್ಬೇಕು ಅಂತನೇ ಅನ್ಸ್ತಾ ಇದೆ. ಹಾಗೆ ಅಡವಿಯಲ್ಲಿ ಆ ಸರ್ಪ ಹೋಗಿ ಹುಡುಕ್ತಾ ಇದ್ದಾಗ ತುನಿಗುಬ್ಬಚ್ಚಿಯ ಗೂಡು ಅದರ ಕಣ್ಣಿಗೆ ಕಾಣಿಸ್ತು. ಆವಾಗ ತುನಿಯ ಗೂಡಲ್ಲಿದ್ದ ಮೊಟ್ಟೆಗಳನ್ನ ನೋಡಿ ಅದು ತುಂಬಾನೇ ಸಂತೋಷಪಟ್ಟಿತು. ನಾನು ಇವತ್ತು ತುಂಬಾನೇ ಅದೃಷ್ಟ ಮಾಡಿದ್ದೀನಿ. ಪುನಃ ನನಗೋಸ್ಕರ ಎರಡು ಮೊಟ್ಟೆ ಸಿಕ್ಕಿದೆ. ಇವಾಗ್ಲೇ ಈ ಮೊಟ್ಟೆನ ತಿಂದು ಖಾಲಿ ಮಾಡ್ಬಿಡ್ಬೇಕು. ಹಾಗೆ ಆ ಸರ್ಪ ತುನಿಯ ಮೊಟ್ಟೆಗಳನ್ನು ಕೂಡ ತಿಂದು ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತು. ಈ ಕಡೆ ಚೋಟಿಗಿಳಿನ ಸಮಾಧಾನ ಮಾಡಿ ತುನಿಗುಬ್ಬಚ್ಚಿ ಅದರ ಮೊಟ್ಟೆಗಳನ್ನ ನೋಡಕ್ಕೆ ಗೂಡಿಗೆ ಬಂದಾಗ, ದೇವ್ರೆ, ನಾನಿಟ್ಟಂತಹ ಮೊಟ್ಟೆಗಳು ಕೂಡ ಕಾಣ್ತಾ ಇಲ್ಲ. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗೆ ಮಾಡ್ತೀಯ? ಆ ಮೊಟ್ಟೆಗಳ ಮೇಲೆ ತಾನೇ ನನ್ ಜೀವನೇ ಇಟ್ಕೊಂಡಿದ್ದೀನಿ. ಹಾಗಂತ ಟುನಿ ತುಂಬಾನೂ ಬೇಜಾರು ಮಾಡ್ಕೊಂಡ್ಲು. ಹೀಗೆ ಕೆಲವು ದಿನಗಳು ಕಳೆದವು. ಟುನಿ ಪುನಃ ಒಂದ್ಸಲ ಎರಡು ಮೊಟ್ಟೆಗಳನ್ನ ಇಟ್ಟಿದ್ಲು. ದೇವ್ರೆ, ಈ ಸಲ ಆದ್ರೂ ಈ ಮೊಟ್ಟೆಗಳಿಂದ ನನ್ನ ಮರಿಗಳು ಹೊರಗೆ ಬರಬೇಕು. ಎಷ್ಟೋ ವರ್ಷಗಳಿಂದ ನನ್ನ ಮಕ್ಕಳು ನನ್ನ ಅಮ್ಮ ಅಂತ ಕರಿಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಕಳೆದ ಸಲ ಆದ ರೀತಿ ಈ ಸಲ ಆಗ್ಲೇಬಾರ್ದು ದೇವ್ರೆ. ಹಾಗೆ ಟುನಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾಗ ಅವಳ ಮನೆಗೆ ಚಿಚುಕ್ ಹಾಗೆ ಬಂತು. ಪಾಪ ಚಿಚುಕ್ ಹಾಗೆ ಜೋರಾಗಿ ಅಳ್ತಾ ಇರೋದನ್ನ ನೋಡಿ, ಏನು ಚಿಚ್ಚು, ಯಾಕೆ ಅಳ್ತಾ ಇದ್ದೀಯ? ನಿನ್ ಗಂಡ ಏನಾದ್ರೂ ಜಗಳ ಮಾಡಿದ್ರಾ? ಮೊದ್ಲು ಅಳೋದ್ನ ನಿಲ್ಸ್ಬಿಟ್ಟು ಏನ್ ವಿಷಯ ಅಂತ ಹೇಳು. ನಾನು ಏನು ಅಂತ ಹೇಳೋದು ಟೋಣಿ, ಎಷ್ಟು ಪ್ರೀತಿಯಿಂದ ಇಟ್ಟಂತಹ ನನ್ನ ಮೊಟ್ಟೆ ಇವಾಗ ಕಾಣ್ತಾ ಇಲ್ಲ. ನಾನ್ ಏನ್ ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ. ನಾನು ಎಷ್ಟು ಹೇಳಿದ್ರು ನನ್ನ ಅತ್ತೆ ಮಾವ ಏನು ಅರ್ಥ ಮಾಡ್ಕೊಳ್ದೆ ನನ್ನ ಮನೆಯಿಂದ ಹೊರಗೆ ಕಳಿಸ್ಬಿಟ್ರು. ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲದೆ ಇಲ್ಲಿಗೆ ಬಂದೆ. ಬೇಜಾರ್ ಮಾಡ್ಬೇಡ ಚಿಚ್ಚು, ತುಂಬಾ ದಿನಗಳ ಹಿಂದೆ ನನ್ನ ಮೊಟ್ಟೆ ಕೂಡ ಕಾಣದೆ ಹೋಯಿತು. ಹಾಗೇನೆ ಚೋಟುವಿನ ಮೊಟ್ಟೆ ಕೂಡ ಹೀಗೇನೆ ಕಾಣದೆ ಹೋಗಿತ್ತು. ಹಾಗೆ ಚಿಚುಕ್ ಹಾಗೆ ಟುನಿಗುಬ್ಬಚ್ಚಿ ಇಬ್ರು ಸೇರಿ ಚೋಟುಗಿಳಿಯ ಗೂಡಿಗೆ ಹೋದ್ರು. ಹೌದು ಚಿಚ್ಚು, ನಾನಿಟ್ಟಂತಹ ಮೊಟ್ಟೆ ಕೂಡ ಕಾಣದೆ ಹೋಗ್ಬಿಡ್ತು. ನನ್ನ ಅತ್ತೆ ಮಾವ ನನ್ನ ಹೇಗೆ ಬೈದ್ರು ಗೊತ್ತಾ? ನನಗೂ ಕೂಡ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿರ್ಲಿಲ್ಲ. ನಾವು ಇಡುವಂತಹ ಮೊಟ್ಟೆಗಳನ್ನ ಯಾರೋ ಕದೀತಿದ್ದಾರೆ. ನನಗೆ ಆ ಮಗಿ ಕಾಗೆ ಮೇಲೇನೆ ತುಂಬಾ ಸಂಶಯ ಆಗ್ತಾ ಇದೆ. ನಮ್ಮ ಗುಂಪಿನಲ್ಲಿ ಅದೇ ತುಂಬಾ ಕ್ರೂರಿಯಾದದ್ದು. ನನಗೆ ಕೂಡ ಆ ಮಗಿ ಕಾಗೆ ಮೇಲೇನೆ ತುಂಬಾ ಸಂಶಯ ಆಗ್ತಿದೆ. ಯಾಕಂದ್ರೆ ಆ ಮಗಿ ಕಾಗೆ ಮಾಂಸವನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ನಾವು ನೇರವಾಗಿ ಹೋಗಿ ಮಗಿ ಕಾಗೆ ಜೊತೆ ಮಾತಾಡಿ ಬರೋಣ. ಹಾಗೆ ಎಲ್ಲ ಪಕ್ಷಿಗಳು ಸೇರಿ ಮಹಿ ಹದ್ದತ್ರ ಕೇಳೋಣ ಅಂತ ಅಲ್ಲಿಗೆ ಹೋದಾಗ ಆಶ್ಚರ್ಯ ಏನು ಅಂದ್ರೆ ಮಹಿನ ಕೂತ್ಕೊಂಡು ಅಳ್ತಾ ಇತ್ತು. ಏನು, ನೀವೆಲ್ಲ ಒಟ್ಟಿಗೆ ಸೇರಿ ಬಂದಿದ್ದೀರಾ? ಹಾಗಾದ್ರೆ ನನ್ನ ಮೊಟ್ಟೆಗಳು ಕಾಣದೆ ಹೋಯ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಯ್ತಾ? ಹಾಗಂತ ಮಹಿ ಹದ್ದು ಜೋರಾಗಿ ಅಳ್ತಾ ಇತ್ತು. ಅದನ್ನ ನೋಡಿ ಎಲ್ಲಿಯವರೆಗೂ ಅದ್ಮೇಲೆ ಅನುಮಾನ ಇಟ್ಕೊಂಡು ಬಂದಿದ್ದ ಆ ಪಕ್ಷಿಗಳಿಗೆ ಅವರ ಅನುಮಾನ ಹೋಗಿ ಮಹಿನ ನೋಡಿ ಬೇಜಾರು ಮಾಡ್ಕೊಂಡ್ರು. ಆಮೇಲೆ ಅವರೆಲ್ಲರೂ ಮಹಿನ ಸಮಾಧಾನ ಮಾಡಿ ಅಲ್ಲಿಂದ ಅವರವರ ಗೂಡಿಗೆ ಹೋದ್ರು. ಹಾಗೇನೆ ಟುನಿಗುಬ್ಬಚ್ಚಿ ಅವಳ ಗೂಡಿಗೆ ಬಂದ್ಲು. ಅವಳ ಮೊಟ್ಟೆಗಳನ್ನ ನೋಡಿ ಈ ರೀತಿ ಅಂದ್ಕೊಳ್ತಿದ್ಲು, ಏನಾದ್ರೂ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ನನ್ನ ಮೊಟ್ಟೆಯನ್ನು ತುಂಬಾ ಭದ್ರವಾಗಿ ನೋಡ್ಕೋಬೇಕು. ಹಾಗಂತ ಟುನಿಗುಬ್ಬಚ್ಚಿ ಅಂದ್ಕೊಳ್ತಾ ಇದ್ದಾಗ ಇನ್ನೊಂದ್ ಕಡೆ ಆ ಸರ್ಪಕ್ಕೆ ತುಂಬಾನೇ ಹಸಿವಾಗ್ತಾ ಇತ್ತು. ತುಂಬಾ ಹಸಿವಾಗ್ತಿದೆ ಅಲ್ಲ, ಆದ್ರೆ ಪಕ್ಕದಲ್ಲೇ ಒಂದು ಕಾಗೆಯ ಗೂಡಿದೆ. ನನಗೆ ಕಾಗೆ ಮೊಟ್ಟೆ ತಿನ್ಲಿಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ದಿನಗಳ ಹಿಂದೆ ಪಕ್ಷಿಗಳ ಮರಿಗಳನ್ನು ತಿಂದೆ. ಅದರ ರುಚಿ ಇನ್ನೂ ಬಾಯಲ್ಲಿ ಹಾಗೇನೆ ಇದೆ. ಸುಮ್ನೆ ಅಲ್ಲೇ ಹೋಗಿ ನೋಡ್ಬೇಕು. ಹಾಗೆ ಆ ಸರ್ಪ ತುನಿಯ ಗೂಡಿಗೆ ಹೋಯ್ತು. ಅಲ್ಲಿ ತುನಿ ಗಾಢವಾದ ನಿದ್ದೆಯಲ್ಲಿರೋದನ್ನ ನೋಡಿ, ಈ ಮೊಟ್ಟೆಗಳನ್ನ ನಾನು ಇಲ್ಲೇ ತಿಂದುಬಿಟ್ರೆ ಈ ಪಕ್ಷಿ ಎದ್ದು ನನ್ನ ನೋಡಿ ಎಲ್ಲರ ಜೊತೆ ವಿಷಯಗಳನ್ನ ಹೇಳ್ಬಿಡ್ತದೆ. ಮೆಲ್ಲೆ ಈ ಮೊಟ್ಟೆನ ಪಕ್ಷಿಗೆ ಗೊತ್ತಿಲ್ಲದೆ ತಗೊಂಡೋಗಿ ನನ್ನ ಗೂಡಲ್ಲೇ ಇಟ್ಟು ತಿಂದು ಬಿಡ್ಬೇಕು. ಹಾಗಂತ ಹೇಳಿ ಆ ಸರ್ಪ ಮೊಟ್ಟೆಗಳನ್ನ ತಗೊಂಡು ಅದರ ಗುಹೆಯೊಳಗಡೆ ಹೋಗ್ತಾ ಇತ್ತು. ಆದ್ರೆ ಅದನ್ನ ಟುನಿಗುಬ್ಬಚ್ಚಿ ನೋಡಿದ್ಲು. ಅದೇ ಆವು ನನ್ನ ಮೊಟ್ಟೆಗಳನ್ನ ತಗೊಂಡು ಓಡೋಗ್ತಿದೆಯಲ್ಲ. ಹಾಗೆ ಟುನಿಗುಬ್ಬಚ್ಚಿ ಆ ಹಾವಿನ ಹಿಂದ್ಗಡೆನೆ ಹೋದ್ಲು. ಹೋಗೋ ದಾರಿಯಲ್ಲಿ ಎಲ್ಲಾ ಪಕ್ಷಿಗಳನ್ನ ಕೂಡ ಅವಳು ಜೋರಾಗಿ ಕರಿತಾ ಇದ್ಲು. ಚಿಚ್ಚು, ಮಗಿ, ಚೋಟು, ಎಲ್ಲರೂ ಬೇಗ ಬನ್ನಿ. ಮೊಟ್ಟೆಗಳನ್ನ ಕದ್ದಿದ್ದು ಯಾರು ಅಂತ ನಾನು ಕಂಡಿಡಿದು ಬಿಟ್ಟೆ. ಹಾಗೆ ಎಲ್ಲಾ ಪಕ್ಷಿಗಳು ಸೇರಿ ಕೊನೆಗೆ ಆ ಹಾವಿದ್ದ ಗುಹೆಯೊಳಗಡೆ ಹೋದ್ರು.
ಅವರೆಲ್ಲರೂ ಆ ಹಾವನ್ನು ನೋಡಿ ತುಂಬಾ ಕೋಪದಿಂದ ಅದರ ಮೇಲೆ ದಾಳಿ ಮಾಡಿದ್ರು. ಒಡಿಬೇಡಿ, ನೀವು ಒಡಿಯೋದು ನನ್ನ ಮೈಗೆ ತುಂಬಾನೇ ನೋವಾಗ್ತಿದೆ. ಹಾಗಾದ್ರೆ ನೀನ್ ಮಾಡಿರುವ ತಪ್ಪಿಗೆ ನಾವೆಲ್ಲರೂ ಎಷ್ಟು ಕಷ್ಟಪಟ್ಟು ಅಂತ ಗೊತ್ತಿದೆಯಾ? ಸರಿ ಸರಿ, ನಾನ್ ಮಾಡಿದ್ದು ತಪ್ಪೆ, ನಾನ್ ಇಲ್ಲಿಂದ ಹೋಗ್ಬಿಡ್ತೀನಿ. ಹಾಗೆ ಹೇಳಿ ಆ ಹಾವು ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಓಡ್ಹೋಯ್ತು. ದೇವರೇ, ಹಾವಿನಿಂದ ನನ್ನ ಮೊಟ್ಟೆಗಳನ್ನ ಕಾಪಾಡಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳಪ್ಪ. ಅರೆ ಟೋಣಿ, ನಿಜವಾಗ್ಲೂ ನೀನು ತುಂಬಾ ಧೈರ್ಯಶಾಲಿ. ನಿನ್ನ ಧೈರ್ಯವನ್ನು ನೋಡಿ ನಾವೆಲ್ಲ ಆಶ್ಚರ್ಯ ಪಡ್ತಿದ್ದೀವಿ. ಹಾಗೆ ಟೋಣಿ ಆ ಮೊಟ್ಟೆಗಳನ್ನ ಪುನಃ ಗೂಡಿಗೆ ತಗೊಂಡ್ಬಂದ್ಲು. ಆ ಮೊಟ್ಟೆಗಳನ್ನ ತುಂಬಾ ಜೋಪಾನವಾಗಿ ನೋಡ್ಕೊಂಡ್ಲು.